ನಮಸ್ಕಾರ ಸ್ನೇಹಿತರೆ, 5, 8 ಮತ್ತು 9ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ಮುಂಜಾನೆ. ನೋಡಿ, ಇಲ್ಲಿ ಸಾಕಷ್ಟು ಗೊಂದಲಗಳಾದ್ರೆ ಇನ್ನೂ ಇದೆ, ಓಕೆನಾ? ಈ ಒಂದು 5, 8, 9ನೇ ತರಗತಿ ಪಬ್ಲಿಕ್ ಪರೀಕ್ಷೆಯ ಕುರಿತು ಪ್ರತಿದಿನ ಏನೋ ಒಂದು ಗೊಂದಲ ಆದ್ರೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇದೆ. ಯಾಕಂದ್ರೆ ಎಕ್ಸಾಮ್ ರದ್ದು ಮಾಡ್ತಾರ, ಎಕ್ಸಾಮ್ ನಡೆಸ್ತಾರ, ಈಗಾಗಲೇ ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಎಕ್ಸಾಮ್ ನಡೆಸ್ತಿದ್ದಾರೆ, ಇನ್ನು ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಇನ್ನೂ ಒಂದು ಹೈಕೋರ್ಟ್ ಇಂದ ಅಂತಿಮ ನಿರ್ಧಾರ ಬಂದಿಲ್ಲ, ಮತ್ತೆ ನಮಗೆ ಏನಾದರೂ ಪರೀಕ್ಷೆ ಇಲ್ಲದೇನೆ ಪಾಸ್ ಮಾಡ್ತಾರ, ಈ ಎಲ್ಲಾ ಡೌಟ್ಸ್ ನಿಮ್ಮ ತಲೆಯಲ್ಲಿದೆ. ನಿಮ್ಮೆಲ್ಲ ಡೌಟ್ಸ್ ಅನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ. ನೀವೆಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಮತ್ತೆ ಚಾನಲ್ ಅನ್ನ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವೀಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಎಲ್ಲ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ. ನೀವು ಹೈಯರ್ ಎಜುಕೇಶನ್ ಹೋದ್ರೆ ಎಲ್ಲ ಯೂನಿವರ್ಸಿಟಿ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲ್ ಕಡೆಯಿಂದ ಫ್ರೀಯಾಗಿ ಸಿಗ್ತಿರುತ್ತೆ. ಸಬ್ಸ್ಕ್ರೈಬ್ ಅನ್ನುವಂಥದ್ದು ಫ್ರೀನೇ ಇದೆ ಎಲ್ಲರಿಗೂ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ಈಗ ನಿಮಗೆ ತಿಳಿಸ್ಕೊಡುವಂತಹ ವಿಷಯ ಏನಂದ್ರೆ 5, 8 ಮತ್ತು 9ನೇ ತರಗತಿಯ ಒಂದು ಪರೀಕ್ಷೆಯ ಬಗ್ಗೆ, ಓಕೆನಾ? ಇಲ್ಲಿ ನಿಮಗೆ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಪಬ್ಲಿಕ್ ಪರೀಕ್ಷೆ ಬೇರೆ ಆಗುತ್ತೆ, ಇಲ್ಲಿ ನಿಮ್ಮ ಒಂದು ಸ್ಕೂಲ್ ಲೆವೆಲ್ ಅಲ್ಲಿ ಮಾಡುವಂತಹ ಪರೀಕ್ಷೆ ಬೇರೆ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಆನ್ಯಲ್ ಎಕ್ಸಾಮ್ ಮಾಡ್ತಾರೆ. ಈಗ ಬೇರೆ ಸ್ಕೂಲ್ ಅಲ್ಲೆಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ಇರ್ತಾರೆ ಬೇರೆ ಸ್ಕೂಲ್ ಅಲ್ಲಿ, ಅವ್ರಿಗೆಲ್ಲ ಯಾವ ಒಂದು ಪರೀಕ್ಷೆ ಮಾಡ್ತಿದ್ದಾರೆ ಅಂದ್ರೆ ಅವರ ಒಂದು ಸ್ಕೂಲ್ ಲೆವೆಲ್ ಅಲ್ಲಿ ಪರೀಕ್ಷೆ ಆದ್ರೆ ಮಾಡ್ತಿದ್ದಾರೆ, ಅವರೇ ಸ್ವಂತ ಆನ್ಯಲ್ ಎಕ್ಸಾಮ್ ಅನ್ನ ನಡೆಸ್ತಿದ್ದಾರೆ, ಓಕೆನಾ? ಇನ್ನು ಕೆಲವರಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ಹೈಕೋರ್ಟ್ ಇಂದ ಯಾವಾಗ ಡಿಸಿಷನ್ ಬರುತ್ತೋ ಏನೋ ಗೊತ್ತಾಗ್ತಿಲ್ಲ, ಆ ಒಂದು ಕಾರಣದಿಂದ ಕೆಲವೊಂದು ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೋಮವಾರದಿಂದ ಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಪರೀಕ್ಷೆ ಮಾಡೋದಕ್ಕೆ ಒಂದು ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಪಬ್ಲಿಕ್ ಪರೀಕ್ಷೆದು ಇನ್ನು ಯಾವುದೇ ಟೈಮ್ ಟೇಬಲ್ ಬಂದಿಲ್ಲ, ತಲೆ ಕೆಡಿಸ್ಕೋಬೇಡಿ, ಓಕೆನಾ? ಪಬ್ಲಿಕ್ ಪರೀಕ್ಷೆದು ಅಂತಿಮ ನಿರ್ಧಾರ ಬಂದ್ಬಿಟ್ಟು ನಿಮಗೆ ಇದೇ ವಾರ ನಿಮಗೆ ಒಂದು ಅಂತಿಮ ನಿರ್ಧಾರ ಆದ್ರೆ ಬರುತ್ತೆ. ನಿಮ್ಗೆ ಇವತ್ತು ಬರ್ಬೋದು, ಇಲ್ಲ ನಾಳೆನೂ ಬರ್ಬೋದು, ನಾಳಿದ್ದು ಬರ್ಬೋದು, ಓಕೆನಾ? ನಿಮಗೆ ಈ ವಾರದ ಒಳಗಡೆ ನಿಮ್ಗೆ ಏನಾಗುತ್ತಂದ್ರೆ ನಿಮ್ಮ ಒಂದು ಪಬ್ಲಿಕ್ ಪರೀಕ್ಷೆ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದು ಹೈಕೋರ್ಟ್ ಕಡೆಯಿಂದ ಅಂತಿಮ ನಿರ್ಧಾರ ಆದ್ರೆ ಕೊಡ್ತಾರೆ. ಅಂತಿಮ ನಿರ್ಧಾರ ಹೈಕೋರ್ಟ್ ಜಡ್ಜ್ ಅವ್ರು ಕೊಡ್ತಾರೆ, ಅವರು ಶಿಕ್ಷಣ ಇಲಾಖೆಗೆ ಹೇಳ್ತಾರೆ ನೀವು ಪಬ್ಲಿಕ್ ಪರೀಕ್ಷೆ ನಡೆಸ್ಬೇಕಾ ನಡೆಸಬಾರ್ದ ಅಂತ. ಹಾಗಾದ್ರೆ ನಮ್ಗೀಗ ಸ್ಕೂಲ್ ಲೆವೆಲ್ ಅಲ್ಲಿ ಮಾಡ್ತಿರುವಂತಹ ಪರೀಕ್ಷೆ ಕತೆ ಏನು ಅಂತ ನೀವು ಕೇಳ್ಬೋದು. ಇಲ್ಲ ಅಂದ್ರೆ ನಮ್ಮನ್ನ ಎಕ್ಸಾಮ್ ಇಲ್ದೇನೆ ಪಾಸ್ ಮಾಡ್ತಾರ ಅಂತ ನೀವು ಕೇಳ್ಬೋದು. ನಿಮ್ಗೆ ಎಕ್ಸಾಮ್ ಇಲ್ದೇನೆ ಪಾಸ್ ಮಾಡೋದಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಜಡ್ಜ್ಮೆಂಟೇ ಬರಲಿಲ್ಲ ಹೈಕೋರ್ಟ್ ಕಡೆಯಿಂದ ಅನ್ನೋದಾದ್ರೆ ಅವಾಗ ನಿಮ್ಗೆ ಬೇಸಿಗೆ ರಜೆಗೆಲ್ಲ ಸಮಸ್ಯೆ ಆಗುತ್ತೆ. ಆ ಒಂದು ಕಾರಣದಿಂದ ಏನಂದ್ರೆ ನಿಮ್ಗೆ ಒಂದು ಪರೀಕ್ಷೆ ಇಲ್ದೇನೆ ಪಾಸ್ ಮಾಡ್ಬೋದು, ಓಕೆನಾ? ಒಂದು ವೇಳೆ ಜಡ್ಜ್ಮೆಂಟ್ ಬರಲಿಲ್ಲ ಅಂದ್ರೆ ಹೈಕೋರ್ಟ್ ಕಡೆಯಿಂದ ಡಿಸಿಷನ್ ಬರಲಿಲ್ಲ ಅಂದ್ರೆ, ಆದ್ರೆ ಹೈಕೋರ್ಟ್ ಕಡೆಯಿಂದ ಡಿಸಿಷನ್ ಬಂದೇ ಬರುತ್ತೆ, ಯಾಕಂದ್ರೆ ವಾದ ವಿವಾದಗಳೆಲ್ಲ ಮುಗಿದಿದೆ, ಓಕೆನಾ? ಇದ್ರ ಬಗ್ಗೆ ನೀವು ಯಾರು ಚಿಂತೆ ಮಾಡಕ್ ಹೋಗ್ಬೇಡಿ, ಇಲ್ಲ ನಮ್ಗೆ ಎಕ್ಸಾಮ್ ಇಲ್ದೇನೆ ಪಾಸ್ ಮಾಡ್ಬಿಡ್ತಾರೆ ಅಂತ. ಯಾಕಂದ್ರೆ ಈಗ ಇರುವಂತಹ ಪರಿಸ್ಥಿತಿ ಪ್ರಕಾರ ನಿಮ್ಗೆ ಎಕ್ಸಾಮ್ ಮಾಡ್ತಾರೆ, ಓಕೆನಾ? ನಾರ್ಮಲ್ ಆಗಿ ಪಬ್ಲಿಕ್ ಎಕ್ಸಾಮ್ ಮಾಡ್ಲಿಲ್ಲ ಅಂದ್ರೂ ನಾರ್ಮಲ್ ಆಗಿ ಆನ್ಯಲ್ ಎಕ್ಸಾಮ್ ಆದ್ರೂ ಮಾಡೇ ಮಾಡ್ತಾರೆ. ಯಾಕಂದ್ರೆ ಪರೀಕ್ಷೆ ಇಲ್ದೇನೆ ಪಾಸ್ ಎಲ್ಲ ಮಾಡಲ್ಲ, ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲೆಲ್ಲ ಪೇರೆಂಟ್ಸ್ ಈಗ ಪರೀಕ್ಷೆ ಇಲ್ದೇನೆ ಪಾಸ್ ಮಾಡ್ತಿದ್ದಾರೆ ಅಂದ್ರೆ ಫೀಸ್ ಕಟ್ಟೋದು ಯಾಕೆ, ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತಾರೆ ಅಂದ್ಬಿಟ್ಟು ಪೋಷಕರ ಕಡೆಯಿಂದ ಈ ಒಂದು ಪ್ರಶ್ನೆಗಳು ಬರುತ್ತಂತ. ಈ ಒಂದು ಈಗ ನೀವು ಮಾಡ್ಬೇಕಾಗಿರೋದು ಏನಂದ್ರೆ, ಈ ವಿಡಿಯೋ ಉದ್ದೇಶ ಏನಂದ್ರೆ ನಿಮ್ಗೆ ತಿಳಿಸ್ತಿರುವಂತದ್ದು, ನಿಮ್ಗಿನ್ನೂ ಅಂತಿಮ ನಿರ್ಧಾರ ಬಂದಿಲ್ಲ, ನಿಮ್ಮ ಸ್ಕೂಲ್ ಲೆವೆಲ್ ಕಡೆಯಿಂದ ನಿಮ್ಗೆ ಏನಾದ್ರೂ ಆನ್ಯಲ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಅಟೆಂಡ್ ಮಾಡಿ, ಓಕೆನಾ? ಒಂದು ವೇಳೆ ಪಬ್ಲಿಕ್ ಎಕ್ಸಾಮ್ ನಡೆಸಬೇಕು ಅಂತ ಏನಾದ್ರೂ ಡಿಸಿಷನ್ ಬಂದಿದೆ ಅಂದ್ರೆ ಮತ್ತೆ ಪಬ್ಲಿಕ್ ಎಕ್ಸಾಮ್ ಮಾಡೇ ಮಾಡ್ತಾರೆ, ಓಕೆನಾ? ಈಗಾಗಲೇ 2 ಸಬ್ಜೆಕ್ಟ್ ಬರ್ದಿದ್ದೀರಾ, ಈಗ ಮತ್ತೆ ನಿಮ್ಗೆ ಪಬ್ಲಿಕ್ ಎಕ್ಸಾಮ್ ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ, ಓಕೆನಾ? ಈಗ ಒಂದು ವೇಳೆ ನಿಮ್ಗೇನಾದ್ರೂ ಪಬ್ಲಿಕ್ ಪರೀಕ್ಷೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ರೆ ಅನ್ಕೊಳ್ಳಿ, ಅವಾಗ ನಿಮ್ಗೀಗ ಏನು ಆನ್ಯಲ್ ಎಕ್ಸಾಮ್ ಕೆಲವ್ರಿಗೆ ಆಲ್ರೆಡಿ ಆಗಿದೆ, ಕೆಲವ್ರಿಗೆ ನಡೀತಿದೆ, ಕೆಲವ್ರಿಗೆ ಮುಂದೆ ನಡೆಯುತ್ತೆ, ನಿಮ್ಗೆ ಅದೇ ರೀತಿಯಾಗಿ ಒಂದು ಎಕ್ಸಾಮ್ ಆದ್ರೆ ಕಂಟಿನ್ಯೂ ಆಗುತ್ತೆ. ಆನ್ಯಲ್ ಎಕ್ಸಾಮ್ ನಾರ್ಮಲ್ ಆಗಿಲ್ಲ, ಯಾವ ರೀತಿಯಾಗಿ ನೀವು 4ನೇ ತರಗತಿಯಲ್ಲಿದ್ದಾಗ ಬರೆದಿದ್ರು ಈ ರೀತಿಯಾಗಿಲ್ಲ, ಇದು 5ನೇ ತರಗತಿಗೆ ಮಾತ್ರ ಅಂತಲ್ಲ, ಎಲ್ಲ ಒಂದು 8ನೇ ತರಗತಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆಲ್ಲ ನಾರ್ಮಲ್ ಆನ್ಯಲ್ ಎಕ್ಸಾಮ್ ಆದ್ರೆ ಮಾಡ್ತಾರೆ, ಯಾವುದೇ ಪಬ್ಲಿಕ್ ಪರೀಕ್ಷೆ ಇಲ್ಲದೆ. ಈ ರೀತಿಯಾಗಿ ಪ್ರೊಸೆಸ್ ಆದ್ರೆ ಇರುತ್ತೆ. ಈಗ ಅಂತಿಮ ನಿರ್ಧಾರ ಇವತ್ತೇನಾದ್ರೂ ಒಂದು ವೇಳೆ ಬಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಇಮಿಡಿಯೇಟ್ ಆಗಿ ಮಾಡಿ ತಿಳಿಸ್ತೀನಿ, ಇಲ್ಲ ನಾಳೆ ಬಂದ್ರೆ ನಾಳೆನೆ ನಿಮ್ಗೆ ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ಆದ್ರೆ ನಿಮ್ಮ ತಲೆಯಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತಲ್ಲ, ಆ ಒಂದು ಡೌಟ್ಸ್ ಅನ್ನ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು. ಆಗ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮ್ಗೆ ಮುಂದಿನ ವಿಡಿಯೋ ಆದ್ರೆ ಬರುತ್ತೆ.